ಕೆ ಶಿವಕುಮಾರ್ ಕಂಪ್ನಿ ಆಫರ್ ಸಿಗಮಲ್ಲ 50 ಕೋಟಿ 100 ಕೋಟಿ ನಮ್ಮ ಆಮಿಷ್ ಹೊಡೆದಿರ್ತಾರೆ ತಾವು ತಾವು ಹೇಳ್ಕೊತಾರೆ. ನಾವು ಬಿ ಜೆ ಪಿ ಪಕ್ಷದ ಒಂದು ನಮ್ಮ ವರಿಷ್ಠ ಮಂಡಳಿ ಹಿಡ್ಕೊಂಡು ನಾವು ಇವತ್ತಿನವರೆಗೆ ಯಾರೂ ಆಫರ್ ಸಿಗಮಲ್ ಬಗ್ಗೆ ನಾವು ಚಕಾರ ಎತ್ತಿಲ್ಲ, ಮಾಡೋದಿಲ್ಲ. 19ರಲ್ಲಿ ಅನಿವಾರ್ಯತ್ತು ಮಾಡಿದ್ವಿ ನಾವು, ಅದು ಸಹ ಬಿ ಜೆ ಪಿ ಸರ್ಕಾರ ಮಾಡಿಲ್ಲ, ರಮೇಶ್ ಜಾರಕಿಹೊಳಿ ಅಂಡ್ ಕಂಪ್ನಿ ಮಾಡಿದೆ. ಯಾರು ಬಿ ಜೆ ಪಿ ಅವರು ಅವ್ರು ನಮಗೆ ದುಡ್ಡು ಕೊಟ್ಟಿಲ್ಲ, ನಮಗೆ ಆಮಿಷ್ ಹೊಡಿಲ್ಲ. ನಾವು ಡಿ ಕೆ ಶಿವಕುಮಾರ್ ದ್ರೋಹಾಡ್ತಾ ಸೊಕ್ಕಿನ ಸಂಬಂಧ ನಾವು ಸರ್ಕಾರಕ್ಕೆ ಹಿಡಿದೀವಿ, ಇವತ್ತು ಹೇಳ್ತೇವೆ, ಆವಾಗ ಹಿಡಿದು ಇವತ್ತು ಹೇಳ್ತೇವೆ. ಡಿ ಕೆ ಶಿವಕುಮಾರ್ ಸರ್ವಾಧಿಕಾರ ಧೋರಣೆಯಿಂದ ಅವತ್ತು ನಾವು ಸರ್ಕಾರ ನಮ್ಮ ಬಂಡಾಯ ಆದರೆ ನಾವು ಸರ್ಕಾರಕ್ಕೆ ಹಿಡಿದೀವಿ. ನಮ್ಗೆ ಯಾರು ಕಾಂಗ್ರೆಸ್ ಪಕ್ಷದ ವಿರೋಧ ಹಾಕಿಲ್ಲ, ಸಿದ್ದರಾಮಯ್ಯ ವಿರೋಧ ಹಾಕಿಲ್ಲ, ಖರ್ಗೆ ವಿರೋಧ ಹಾಕಿಲ್ಲ. ಓನ್ಲಿ ಡಿ ಕೆ ಶಿವಕುಮಾರ್ ಕಂಪ್ನಿ ಸಂಬಂಧಿತ ನಾವು ವಿರೋಧ ಮಾಡಿ ಪಕ್ಷ ಶಿಫ್ಟ್ ಮಾಡಿದ್ವಿ. ಇವತ್ತು ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ಕೆಲವು ಡಿ ಕೆ ಶಿವಕುಮಾರ್ ಅನ್ಯಾಯಿಗಳು ಮಾತಾಡಿದ್ರೆ ನಾವು ಏನೂ ಅದರಲ್ಲಿ ಒಂದು ಕ್ಷಣ ನಮ್ದು ಅದರಲ್ಲಿ ಪಾತ್ರ ಇಲ್ಲ. ಅದು ಯಾಕಂದರೆ ಸುಳ್ಳು ಪ್ರಚಾರ ಮಾಡಿ ಸುಳ್ಳು ಗ್ಯಾರಂಟಿ ಕೊಟ್ಟು ಸರ್ಕಾರ ಬಂದದಕ್ಕೆ ಎಲ್ಲ ರಂಗದಲ್ಲಿ ಕಾಂಗ್ರೆಸ್ ಪಕ್ಷ ಫೇಲ್ ಆಗಿದೆ. ಅದನ್ನು ಜನರು ದಾರಿ ತಪ್ಪಿಸ್ಲಿಕ್ಕೆ ಅದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಪಕ್ಷಕ್ಕೆ ಏನು ಸುಳ್ಳು ಹೇಳಿದಾರೋ ಅದನ್ನು ನಮ್ಮ ಜನ ನಾಲ್ಕು ಹೊಚ್ಚಿ ಕೇಳ್ಬಾರ್ದು. ಅದನ್ನು ಒಂದು ತಪ್ಪದಾಗಿ ಮಾಡಿದಾರೆ. ಅದನ್ನು ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಇವತ್ತು ಪ್ರತಿಕೊಂಡಿದ್ದೀನಿ. ನಮ್ಮ ಯಾರೂ ಇದರಲ್ಲಿ ಕೈವಾಡಿಲ್ಲ, ಇಷ್ಟೇ ಹೇಳಿ ಬಯಸ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.